ಅಪ್ಪ ಇದು ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಆಕಳಿಕೆ ಬರ್ತಾನೆ ಇದೆ. ನಿದ್ದೆ ಮಾತ್ರ ಸುಳುವೇ ಇಲ್ಲ. ಏನೋ ಒಂಥರ ಒದ್ದಾಟ, ಸಂಕಟ, ಮನಸ್ಸು ಗಲಿಬಿಲಿ. ನಮ್ಮವ್ರಿಗೆ ಯಾರಿಗಾದ್ರೂ ಏನಾದರೂ ತೊಂದರೆ ಆಗಿದೆಯಾ ಭಗವಂತ? ನಮ್ಮ ಕಡೆ ಅವರೆಲ್ಲರೂ ಕ್ಷೇಮವಾಗಿದ್ದಾರೆ ತಾನೆ? ದೇವ್ರೆ, ನಾನು ಪ್ರತಿ ದಿವಸ ಭಕ್ತಿಯಿಂದ ಹಚ್ಚ ದೀಪಕ್ಕಾದರೂ ಒಂದು ಬೆಲೆ ಕೊಡಪ್ಪ. ಯಾರಿಗೂ ಏನೂ ತೊಂದರೆ ಕೊಡಬೇಡ. ಮಧುರ, ಕಮಲಿ, ಏ ಮಧುರ, ಸಾಕು, ಇಡು ಇಡು ಇಡು, ಕೆಳಗಿಡು ಕೆಳಗಿಡು. ಯಾಕೆ ಸೌಂಡ್ ಆದ್ರೆ ಮನೇಲಿರೋರೆಲ್ಲ ಕಿತ್ತು ಬರ್ತಾರೆ ಅಷ್ಟೇ. ಸರಿ ಸರಿ, ನೀನ್ ಡ್ರೈವ್ ಮಾಡ್ತೀಯ, ನಾನ್ ಮಾಡ್ಲಾ? ನಾನು ಇರ್ಬೇಕಾದ್ರೆ ನೀನ ಟೆನ್ಷನ್ ತಗೋತಿಯ? ನೀನ್ ಕೂತ್ಕೋ, ನಾನು ಡ್ರೈವ್ ಮಾಡ್ತೀನಿ. ಅದೇನಮ್ಮ, ಯಾರಾದ್ರೂ ನೋಡಿದ್ರೆ ನಾವು ಅಂತ ಗೊತ್ತಾಗ್ಬಾರ್ದಲ್ವಾ, ಅನುಮಾನ ಬರಬಾರ್ದಲ್ವಾ? ಅದಕ್ಕೆ ಕರ್ಮ, ಹೀಗೆಲ್ಲ ಮಾಡಿದ್ರೇನೆ ಅನುಮಾನ ಬರೋದು. ಹೋಗ್ತಾ ಇರೋದು ಧರ್ಮರಾಜ ತೇಜ ಅಲ್ವಾ ಅಂತ ಯಾರಾದ್ರೂ ಅಂದ್ರೆ ಏನೋ ಹೇಳಿ ಮ್ಯಾನೇಜ್ ಮಾಡ್ಬೋದು. ಹೋಗ್ತಾ ಇರೋದು ಧರ್ಮಂತರ ಅಲ್ವಾ ಅಂತ ಅಂದ್ರೇನೆ ಸಮಸ್ಯೆ ಶುರು ಆಗೋದು, ಅನುಮಾನ ಗಾಢವಾಗೋದು. ಆದ್ರೂ ಇಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಧರ್ಮರಾಜ ತೇಜ ಟಿಟಿ ಓಡಿಸ್ತಾನೆ ಅಂದ್ರೆ ಒಂಥರ ಆಗಲ್ವಾ? ಯಾಕೆ ನಿನ್ನೆ ನೀನು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಅನ್ಕೋತಿಯ? ಮತ್ತೆ ಸದ್ಯಕ್ಕೆ ನೀನು ಟಿಟಿ ಡ್ರೈವರ್ ಅಂತ ಅನ್ಕೋ. ಸ್ಟಾರ್ಟ್ ಮಾಡು ನೋಡು, ಕ್ಯಾಶುವಲ್ ಆಗಿ ಡ್ರೈವ್.